समस्त कर्नाटक राज्य बेळगाव जिले बेळगाव ग्रामीण मतक्षेत्र जनर वाळीतिगागि प्रार्थना सल्लिसि वापस होता है अद आकस्मिकवागि आगिरबेकु नावु होंटिद्वि अवरु मुंदे बंद्रु ಅವರು ಒಂಚೂರು ಹೊಸ ತೀರ್ಥ ತಗೊಂಡಿದ್ರು ನಡೀತಿತ್ತು ನಿಲ್ಲಿಸಿ ಹೋಗಿದಾರ ಪಾಪ ಅವರು ನಿಲ್ಲಿಸಿ ಹೋಗಿದಾರೆ ಈಗ ಏನ್ ಆಗ್ಬಿಟ್ಟಿದೆ ಏನ್ ಶಿವಾಜಿ ಮೂರ್ತಿಯ ಲೋಕಾರ್ಪಣೆ ಯಾವಾಗ ಆಗುತ್ತೆ ಸರ್ ಶಿವಾಜಿ ಮಹಾರಾಜರ ಲೋಕಾರ್ಪಣೆಗೆ ಇನ್ನು ಉಳಿದಂತ ಕೆಲಸಗಳಿದೆ ಇಲ್ಲಿ ಇನ್ನೂ ಕೆಲಸಗಳಿದೆ ಇನ್ನೂ ಇಲ್ಲಿ ಬ್ಯಾರಿಕೇಟಿಂಗ್ ಆಗಬೇಕು ಉಳಿದಂತ ರೋಡ್ ಕೆಲಸ ಆಗಬೇಕು ಆಮೇಲೆ ಮೇಲೆ ಇನ್ನೂ ಸ್ವಲ್ಪ ಗಾರ್ಡನ್ ಕೆಲಸ ಇದೆ ಲೈಟಿಂಗ್ ಕೆಲಸ ಇದೆ ಆಮೇಲೆ ವಿಶೇಷವಾಗಿ ಅಲ್ಲಿ ನಾವು ಒಂದು ಎಲ್ಇಡಿ ಲೈಟ್ಸ್ ಗಳನ್ನು ಸಮಸ್ತ ಪೂರ್ತಿ ಕೋಟೆ ಆವರಣಕ್ಕೆ ಎಲ್ಇಡಿ ಸರ್ ಇದು 100 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ 50 ಲಕ್ಷ ರೂಪಾಯಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 1 ಕೋಟಿ ರೂಪಾಯಿ ಲಕ್ಷ್ಮಿ ಹಬ್ಬ ವೈಯಕ್ತಿಕವಾಗಿ ಶಿಷ್ಟಾಚಾರ ಉಲ್ಲಂಘಿಸಿ ಕಾರ್ಯಕ್ರಮ ಯಾರು ಉಲ್ಲಂಘಿಸಿದ್ದಾರೆ ಸರ್ ಇನ್ನೂ ಅಧಿಕೃತ ಆಡಳಿತದಿಂದ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿಲ್ಲ ಆಮಂತ್ರಣ ಪತ್ರಿಕೆನೇ ಮುದ್ರಣ ಆಗಿಲ್ಲ ಅಂತಂದ್ರೆ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ ಇವಾಗ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಬೇಕು ಆಮಂತ್ರಣ ಪತ್ರಿಕೆ ಮುದ್ರಣ ಆದ್ಮೇಲೆ ಅದರಲ್ಲಿ ಯಾರಾದರೂ ಹೆಸರು ಬಿಟ್ಟಿದ್ರೆ ಆವಾಗ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ ಈಗ ಹೆಂಗಾಗುತ್ತೆ ಇವಾಗ ಮಾನ್ಯ ಶಾಸಕರ ಹಕ್ಕು ಚ್ಯುತಿ ಆಗ್ತಾ ಇದೆ ಬೆಳಗಾವ್ ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಹಕ್ಕು ಚ್ಯುತಿ ಆಗ್ತಾ ಇದೆ ಇವರು ಗೋಕಾಕ್ ಶಾಸಕರು ಇವರಿಗೆ ಬೆಳಗಾವಿಗೆ ಏನು ಸಂಬಂಧ ಇವರೇನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗೋಕಾಕ್ ಮತಕ್ಷೇತ್ರಕ್ಕೆ ಇವರು ಶಾಸಕರು ಬೆಳಗಾವ್ ಗ್ರಾಮೀಣ ಮತಕ್ಷೇತ್ರಕ್ಕೆ ಶಾಸಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಹಕ್ಕು ಚ್ಯುತಿ ಮಾಡಿದ್ದಾರೆ ವಿಧಾನಸಭೆ ಸ್ಪೀಕರ್ಗೆ ನಾವು ಲೆಟರ್ ಬರೀತೀವಿ ಲಿಖಿತ ರೂಪದಲ್ಲಿ ಇವರು ಮಾಡಿದಂತ ಹಕ್ಕು ಚ್ಯುತಿಯನ್ನು ನಾವು ಸ್ಪೀಕರ್ಗೆ ನಾವು ಲೆಟರ್ ಬರೀತೀವಿ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಮಾಡ್ತಾ ಇದ್ರಿ ಎಐಸಿಸಿ ಅಧ್ಯಕ್ಷ ಕರೆಸ್ತಾ ಇದ್ರಿ ವಿಪಕ್ಷ ನಾಯಕರು ಕರೆಸ್ತಾ ಇದ್ರು ಅಂತ ಅವರು ಮುಖ್ಯಮಂತ್ರಿ ಜೀವಂತ ಇದ್ದಾರೆ ಅಂತ ಹೇಳಿ ಸರ್ ಇದು ಸಮಸ್ತ ದೇಶವಾಸಿಗಳ ಒಂದು ಅಭಿಮಾನದ ಸಂಕೇತ ಶಿವಾಜಿ ಮಹಾರಾಜರು ಒಂದು ಸಮುದಾಯಕ್ಕೆ ಒಂದು ಜನಾಂಗಕ್ಕೆ ನಾಯಕರಲ್ಲ ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಸಮಸ್ತ ಭಾರತ ದೇಶಕ್ಕೆ ಛತ್ರಪತಿಯವರು ಸಮಸ್ತ ಭಾರತ ದೇಶಕ್ಕೆ ಛತ್ರಪತಿ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ನಾವೆಲ್ಲರನ್ನೂ ಕರೀತಾ ಇದೀವಿ ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ 50 ಲಕ್ಷ ರೂಪಾಯಿ ಪ್ಲಸ್ 5 ಕೋಟಿ ರೂಪಾಯಿ ಅನುದಾನವನ್ನು ಅವರು ಮಂಜೂರು ಮಾಡಿದ್ರು ಅವರು ಸಿಎಂ ಇದ್ದಾಗ ಕುಮಾರಸ್ವಾಮಿ ಅವರು ನಾವು ಇನ್ವೈಟ್ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಯಾಕೆ ಇನ್ವೈಟ್ ಮಾಡಕತ್ತೀವಿ ಅಂತಂದ್ರೆ ಅವರು ಕನ್ನಡ ಮತ್ತು ಕಲ್ಚರ್ ಮಿನಿಸ್ಟರ್ ಇದ್ದಾಗ ಮೂರ್ತಿಗೆ 50 ಲಕ್ಷ ರೂಪಾಯಿ ಫಂಡ್ ಅವರು ಕೊಟ್ಟರು ಸಾರಾ ಮಹೇಶ್ ಅವರು 5 ಕೋಟಿ ರೂಪಾಯಿ ಕೊಟ್ಟಿದ್ರು ಪ್ರವಾಸೋದ್ಯಮ ಸಚಿವರಿದ್ದಾಗ ಅವರು ವಿರೋಧ ಪಕ್ಷದ ನಾಯಕರನ್ನ ಸಿದ್ದರಾಮಯ್ಯ ಸಾಹೇಬರು ಆಟೋಮೆಟಿಕ್ಲಿ ಅವ್ರ ಪ್ರೋಟೋಕಾಲ್ ಅಲ್ಲಿ ಬಂದ್ಬಿಡ್ತಾರೆ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ವಿ ಇದ್ರ ಜೊತೆಗೆ ಪ್ರಧಾನಮಂತ್ರಿ ಅವರು ಬಂದ್ರು ನಾವು ಸ್ವಾಗತ ಮಾಡ್ತೀವಿ ರಾಷ್ಟ್ರಪತಿ ಅವರು ಬಂದ್ರು ಸ್ವಾಗತ ಮಾಡ್ತೀವಿ ಪ್ರತಿಯೊಬ್ಬ ಕೇಂದ್ರ ಸಚಿವರು ಬಂದ್ರು ಸ್ವಾಗತ ಮಾಡ್ತೀವಿ ಇದೊಂದು ಎಲ್ಲರೂ ಕೂಡಿ ಮಾಡುವಂತ ಕಾರ್ಯಕ್ರಮ ಎಲ್ಲರೂ ಬರ್ಬೇಕು ಪತ್ರಿಕಾ ಮಿತ್ರರೇ ನಾನು ಜಾಸ್ತಿ ಮತ ಇದ ಪೂರ್ಣ ಪ್ರಮಾಣ ಸಂಜೆ ಪಾಟ್ ಮತ ಆದ್ರೆ ಒಂದು ಜಲ ಕಟ್ಟೆ ಹತ್ತು ನಾನು ಈ ಒಂದು ಇದ ರಾಜನಗೌಡದ ಬಾ ಡೆವಲಪ್ಮೆಂಟ್ ನಡೆದಿಲ್ಲ 2010 ನಿರಂತರ ನಡೆದಿದ್ದಾರೆ ಅಲ್ಲ ಉಯ್ತ್ ಡಾಕ್ಯುಮೆಂಟ್ಸ್ ಸಂಜೆ ಪಾಟ್ ಮಾತಾಡ್ತಾರೆ ಇಷ್ಟೇ ಅದನ್ನ ನಾನು ನೀರಾವರಿ ಸಚಿವ ಬೆಳಗಾವಿ ವಿಶ್ವ ಸಚಿವ ಇದ್ದಾಗ ಸಿ ಟಿ ರವಿ ಮಂತ್ರಿ ಇದ್ದರು ಕ್ಯಾಬಿನೆಟ್ ಇಡಿದಾಗ ನಾನು ಕೇರ್ ಹಿಂಗೆ 3 ಕೋಟಿ ರೊಕ್ಕ ರಿಲೀಸ್ ಮಾಡ್ಲಿ ಏನು ಮಾಡಪ್ಪ ಅದೇ ಯಾವುದೋ ಪಕ್ಷ ಇರಲಿ ಇದು ಒಂದು ಒಳ್ಳೆ ಕೆಲಸ ಇದೆ ಮಾಡತ್ತೆ ಹೇಳಿ ಆದರೆ ನಿನ್ನೆ ಒಂದು ಪೇಪರ್ ನೋಡಿ ನಾನು ಕಾಂಗ್ರೆಸ್ ಮೇ ಮಾಡ್ಕೊಂಡ್ರೆ ಅದಕ್ಕೆ ನಾ ಆಬ್ಜೆಕ್ಷನ್ ಇದೆ ಇದು ಸರ್ಕಾರಿ ಕಾರ್ಯಕ್ರಮ ಶಾಸಕರಿಗೆ ಗೌರವ ಎಲ್ಲ ಸಿಗಬೇಕು ಅದಕ್ಕೆ ನಮ್ದು ಇದಿಲ್ಲ ಅವರು ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ತಂದು ಡೇಟ್ ಫಿಕ್ಸ್ ಮಾಡಿದಾರಲ್ಲ ನಮಗೇನು ಗೊತ್ತಿಲ್ಲ ಸರ್ಕಾರಿ ಕಾರ್ಯಕ್ರಮ ಮುಖ್ಯಮಂತ್ರಿ ಅಂತ ನೇತೃತ್ವ ಆಗಬೇಕಂತ ನಮ್ದು ಬೈಕದ ಉಳ್ಕಿದೆಲ್ಲ ಸಂಜೆ ಪಾಟ್ ಮಾಡ್ತಾರೆ ಮುಂದೆ ಆಮೇಲೆ ಅಧಿಕೃತ ಅಧಿಕೃತ ಆಹ್ವಾನ ಪತ್ರಿಕೆ ಪ್ರಕಟ ಆಗಿಲ್ಲ ಅಂತ ಹೇಳ್ತಾರೆ ಸರ್ ನೋಡ್ರಿ ಆಯ್ತು ಅದು ಬಾಸ್ ಅಂತ ಪೇಪರ್ ಏನು ಬರ್ತು ಓದಲ್ಲ ನಮ್ಮ ಪೇಪರ್ ನೋಡಿ ಅತ್ತನಿಗೆ ಪೇಪರ್ ತೋರಿಸು ನಾವು ಇದ್ರ ಬಗ್ಗೆ ಸಂಜೆ ಪಾಟ್ ಉಳ್ಕಿ ರಾಜಕೀಯ ವಿಷಯ ನಾವು ಮಾತಾಡ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೆ ತಾವು ಮನವಿ ಮಾಡ್ತಾ ಡೇಟ್ ಫಿಕ್ಸ್ ಮಾಡ್ರಿ ಅಂತ ಅವರ ಪಾಪ ಪಾಸ್ ಅನ್ನು ಹುಡುಗವ ಅವನು ಗಾಡಿ ಹೊಡೆದು ಬಗಲಕ್ಕಾದ್ರು ಆದ ಎಮ್ ಎಲ್ ಸಿ ಅದ ಅವನು ಅಥೆಂಟಿಕ್ ಅವ ಏನು ದೊಡ್ಡ ಹೋರಾಟ ಮಾಡಿ ಸಂಘಟನೆ ಮನುಷ್ಯ ಬಹಿರಂಗವಾಗಿ ಚರ್ಚೆಗೆ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಚರ್ಚೆಗೆ ಬರಬೇಕು ಮಾಡ್ತಾನ ಇವನ್ ಜೋಗ ಮಾಡಿದ್ರಲ್ಲ ಇವ್ಯಾರು ನನ್ಗೆ ನನ್ನ ಲೆವೆಲ್ ಅಲ್ಲ ಒಂದು ಈ ಒಂದು ವಿಚಾರ ಎಷ್ಟು ಕನಿಷ್ಠ ಜ್ಞಾನ ಇಲ್ಲ ಅವ್ರಿಗೆ ಶಾಸಕರಿರ್ಬೋದು ಎಮ್ ಎಲ್ ಸಿ ನಾನು ಪ್ರೋಟೋಕಾಲ್ ಅವರು ಹಕ್ಕು ಚ್ಯುತಿ ಮಾಡಿದ್ರೆ ಅವ್ರಿಗೆ ಹಕ್ಕಿದೆ ನನ್ನ ಪಕ್ಷ ಸಂಘಟನೆ ಮಾಡೋಕೆ ನಂಗೆ ಹಕ್ಕಿಲ್ವಾ
ನನ್ನ ಪಕ್ಷದ ನಾಯನ ಅವರು ಅವರು ಏನಾರ ಅವರು ಸರ್ಕಾರಿ ಯೋಜನೆ ಒಳಗೆ ಕೈಕಿದ್ನ ಇದು ಇಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡ್ರೆ ಏನಂದ್ರೆ ನಾವು ಬಿಜೆಪಿ ದೂರನ ಇಲ್ಲಿ ಇದು ವೋಟ್ ಬ್ಯಾಂಕ್ ನಡೀತು ಶಿವಾಜಿ ಮಹಾರಾಜದ ನಾ ಇಷ್ಟೇ ಕೇಳಿದ್ ಇವತ್ತು ಹೇಳ್ತಾನಲ್ಲ ಫೋಟೋಗೆ ಮೇಂಟೈನ್ ಮಾಡ್ರೆ ನಾಳೆ ಮಾಡಲಿ ಅವರು ಅಧ್ಯಕ್ಷ ಈಗ ನಾಳೆ ಪಕ್ಷ ಮಾಡ್ಕೊಂಡು ಅವ್ರ ಬಗ್ಗೆ ಮಾತ್ರ ಅಂತ ಸಣ್ಣ ಮಟ್ಟಕ್ಕೆ ಹೋಗಲ್ಲ ನಾವು ಗಾಡಿ ಹೊಡೆದು ಬಗಲಾಗತ್ತೆ ಎಮ್ ಎಲ್ ಸಿ ಇಷ್ಟೇ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಾಗ 50 ಲಕ್ಷ ರೂಪಾಯಿ ತೋರಿಸಿಲ್ಲ ನೋಡ್ರಿ ಸ್ವಾಗತ ತೋರಿಸಿಲ್ಲ 5 ಕೋಟಿ ಸ್ಯಾಂಕ್ಷನ್ ಆಯ್ತು 3 ಕೋಟಿ ಬಂದ ನೋಡಿ ಸ್ವಾಮಿ ನೋಡ್ರಿ ನನಗೆ ಗೊತ್ತಿಲ್ಲ ನಮ್ಗೆ ಡಾಕ್ಯುಮೆಂಟ್ ಇತ್ತು ನಾವು ಡಾಕ್ಯುಮೆಂಟ್ ನಾವು ಸ್ವಾಗತ ಮಾಡಿದ್ರೆ ಕೆಲಸ ಮಾಡಿದ ಇದು ಸಾರ್ವಜನಿಕವಾಗಿ ಒಂದು ಯಾರಿಗೂ ಪಕ್ಷಾತೀತ ಕೆಲಸದ ಸ್ವಾಗತ ಡಾಕ್ಯುಮೆಂಟ್ ತೋರಿಸಿದ್ರು ನಾವು ನಮಗೇನೈತಿ ನಾ ಮೈಂಡ್ ಪೇಪರ್ದಲ್ಲಿ ಬಂತು ಎಲ್ಲ ಕಾಂಗ್ರೆಸ್ ಮೇ ಮಾಡಕ್ಕೋದ್ರು ಅದಕ್ಕೆ ನಾ ಅಬ್ಜೆಕ್ಷನ್ ನೋಡಿ ಪ್ರೋಟೋಕಾಲ್ ಅವ್ರ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ನಮ್ಮ ರಾಜ್ಯದ ಸರ್ಕಾರದಿಂದ ಮಾನ್ಯತೆ ಪಡೆದ್ರೆ ನಾವು ಮಾಡೋದು ಅಭ್ಯಂತರ ಇಲ್ಲ ಸಿಎಂ ಅವ್ರು ಹೇಳಿದ್ರೆ ವೆಲ್ಕಮ್ ಸರಿ ರಮೇಶ್ ಜಾರಕಿಹೊಳಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ರಿ ವಿರೋಧ ವ್ಯಕ್ತಪಡಿಸೋದು ಕಾಂಗ್ರೆಸ್ ಮೇ ಆಗಕ್ಕೆ ಬೆಂಕಿ ಜೊತೆ ಆಟ ಆಡ್ತಾ ಇದ್ರಿ ಅಂದ್ರೆ ಯಾವ ಬೆಂಕಿ ಅಂದ್ರೆ ಶಿವಾಜಿ ಮಹಾರಾಜರು ಮರಾಠೆ ಮತಗಳು ಅಂದ್ರೆ ಬೆಂಕಿ ಇದ್ದಂಗೆ ಅವ್ರ ಜೊತೆ ಇವರು ಆಟ ಆಡ್ತಾ ಇದಾರೆ ಜನ ಸೇನೆ ಅದಾರ ಯಾರು